ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಇ ಲೈಫ್ ಗೆಳೆಯರೆ ಈ ದಿನದ ಪ್ರಚಲಿತ ಘಟನೆಗಳು ಅದು ಎಂಟು ಜೂನ್ ಎರಡು ಸಾವಿರದ ಇಪ್ಪತ್ತು ಈ ವಿಡಿಯೋ ಹದಿನೈದು ನಿಮಿಷಗಳ ವಿಡಿಯೋ ಆಗಿದೆ ಇದರಲ್ಲಿ ಹದಿನೈದು ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಅಂಥ ಇನ್ಫಾರ್ಮೇಷನ್ ನಿಮಗೆ ಉಪಯುಕ್ತವಾಗಿದೆ ಸೊ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸೊ ವೆಲ್ಕಮ್ ಟು ಗೇನ್ ಡೈಲಿ ಕರೆಂಟ್ ಅಫೇರ್ಸ್ ಆನ್ ಏಯ್ಟ್ ಜೂನ್ ಸೊ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಪ್ರಶ್ನೆ ಒಂದು ಇನ್ನೊಮ್ಮೆ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಸೊ ಆಪ್ಷನ್ಸ್ ನೋಡಿದ್ರಲ್ಲ ಉತ್ತರ ಸಿ ಜೂನ್ ಸೆವೆನ್ ಅಥವಾ ಜೂನ್ ಏಳನೇ ತಾರೀಕು ವರ್ಲ್ಡ್ ಫುಡ್ ಸೇಫ್ಟಿ ಡೇ ಓಕೆ ವರ್ಲ್ಡ್ ಫುಡ್ ಸೇಫ್ಟಿ ಡೇ ಇದನ್ನು ಆಚರಿಸೋದು ಡಬ್ಲ್ಯೂ ಎಚ್ ಓ ಮತ್ತು ಒಂದು ವಿಶ್ವ ಆಹಾರ ಸಂಸ್ಥೆ ಇದರ ಇಬ್ಬ ಎರಡೂ ಸಂಸ್ಥೆಗಳ ಅಡಿಯಲ್ಲಿ ಈ ಒಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಥೀಮ್ ಕೇಳ್ತಾನೆ ಅಂದರೆ ಒಂದು ಘೋಷ ವಾಕ್ಯ ಏನು ಈ ವರ್ಷದ ಎರಡು ಸಾವಿರದ ಇಪ್ಪತ್ತರ ವಿಶ್ವ ಆಹಾರ ಸುರಕ್ಷತಾ ದಿನದ ಘೋಷವಾಕ್ಯ ಏನು ಅಂತ ಹೇಳಿದ್ರೆ ಫುಡ್ ಸೇಫ್ಟಿ ಈಸ್ ಎವ್ರಿ ಒನ್ಸ್ ಬಿಸ್ನೆಸ್ ಫುಡ್ ಸೇಫ್ಟಿ ಈಸ್ ಎವ್ರಿ ಒನ್ಸ್ ಬಿಸ್ನೆಸ್ ಇನ್ನು ಡಬ್ಲ್ಯೂ ಎಚ್ ಓ ಡಬ್ಲ್ಯೂ ಎಚ್ಒ ವಿಸ್ತೃತ ರೂಪ ಅಂದರೆ ಇನ್ಫಾರ್ಮೇಷನ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇದು ಪ್ರಾರಂಭವಾಗಿದ್ದು ಸೆವೆಂತ್ ಏಪ್ರಿಲ್ ನೈನ್ಟೀನ್ ಫೋರ್ಟಿ ಏಯ್ಟ್ ಏಪ್ರಿಲ್ ಏಳನೇ ತಾರೀಕು ಹತ್ತೊಂಬತ್ತು ನಲವತ್ತೆಂಟರಲ್ಲಿ ಇದರ ಕೇಂದ್ರ ಕಚೇರಿ ಜಿನಿವಾ ಸ್ವಿಟ್ಜರ್ಲ್ಯಾಂಡಿನಲ್ಲಿದೆ ಪ್ರಶ್ನೆ ಎರಡು ಕರೋನಾ ಟ್ರೇಸರ್ ಬಿಡಿ ಅಪ್ಲಿಕೇಶನ್ ಅನ್ನು ಯಾವ ದೇಶ ಪ್ರಾರಂಭಿಸಿದೆ ಪ್ರಶ್ನೆ ಎರಡು ಇನ್ನೊಮ್ಮೆ ಕರೋನಾ ಟ್ರೇಸರ್ ಬಿ ಡಿ ಅಪ್ಲಿಕೇಶನನ್ನು ಯಾವ ದೇಶ ಪ್ರಾರಂಭಿಸಿದೆ ಉತ್ತರ ಬಿ ಬಾಂಗ್ಲಾದೇಶ ನಮ್ಮ ನೆರೆಯ ದೇಶವಾದಂತಹ ಬಾಂಗ್ಲಾದೇಶ ಕರೋನಾ ಟ್ರೇಷರ್ ಬಿ ಡಿ ಅಂದರೆ ಬಿ ಡಿ ಮೀನ್ಸ್ ಇಯರ್ ಬಾಂಗ್ಲಾದೇಶ ಒಂದು ಅಪ್ಲಿಕೇಶನ್ ಬಿಡುಗಡೆ ಮಾಡಿದೆ ಈ ಅಪ್ಲಿಕೇಶನ್ ಮುಖಾಂತರ ಕರೋನಾ ಬಂದಂತಹ ವ್ಯಕ್ತಿಗಳು ಮತ್ತು ಕರೋನಾ ವ್ಯಕ್ ಬಂದಂಥ ವ್ಯಕ್ತಿಗಳ ಸುತ್ತಮುತ್ತ ಯಾರೆಲ್ಲ ಇದ್ದಾರೆ ಅವರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಲಿಕ್ಕೆ ಈ ಅಪ್ಲಿಕೇಶನ್ ಉಪಯುಕ್ತವಾಗಿದೆ ಅಂತೆ ಆ ದೇಶ ಹೇಳ್ಕೊಳ್ತಾ ಇದೆ ಅಂದರೆ ಬಾಂಗ್ಲಾದೇಶ ಸೊ ಮ್ಯಾಪಲ್ಲಿ ನೋಡೋದಾದರೆ ನಮ್ಮ ಪೂರ್ವ ದೇಶದಲ್ಲಿ ಬಾಂಗ್ಲಾದೇಶ ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಬಾಂಗ್ಲಾದೇಶದ ಕರೆನ್ಸಿ ಢಾಕಾ ಬಾಂಗ್ಲಾದೇಶದ ಪ್ರಸ್ತುತ ಪ್ರಧಾನಿ ಶೇಖ್ ಹಸೀನಾ ಪ್ರಶ್ನೆ ಮೂರು ಚಾಲ್ತಿ ಖಾತೆ ತೆರೆಯಲು ಭಾರತದ ಮೊದಲ ಅಪ್ಲಿಕೇಶನ್ ಆಧಾರಿತ ಸೌಲಭ್ಯವನ್ನು ಯಾವ ಬ್ಯಾಂಕ್ ಪ್ರಾರಂಭಿಸಿದೆ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಈ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆ ಮೂರು ಕರೆಂಟ್ ಅಕೌಂಟ್ ಅಂತ ಏನು ಹೇಳ್ತೀವಲ್ವಾ ಆ ಕರೆಂಟ್ ಅಕೌಂಟನ್ನು ನಾವು ಅಪ್ಲಿಕೇಶನ್ ಅಂದರೆ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಒಂದು ಈ ಖಾತೆಯನ್ನು ತರೀಬಹುದು ಅದನ್ನು ಈ ಸೌಲಭ್ಯವನ್ನು ಕೊಟ್ಟಿರುವಂತಹ ಬ್ಯಾಂಕ್ ಯಾವುದು ಬ್ಯಾಂಕ್ ಆಫ್ ಬರೋಡಾ ಇಂಡಸ್ ಇಂಡ್ ಬ್ಯಾಂಕ್ ಎಸ್ ಬ್ಯಾಂಕ್ ಅಥವಾ ಎಸ್ ಬಿ ಐ ಉತ್ತರ ಬಿ ಇಸ್ ಇಂಡಸ್ ಇಂಡ್ ಇಂಡ್ ಬ್ಯಾಂಕ್ ಇಂಡಸ್ ಇಂಡ್ ಬ್ಯಾಂಕ್ ಸೊ ಇಂಡಸ್ ಇಂಡ್ ಬ್ಯಾಂಕ್ ಏನು ಮಾಡಿದೆ ಹೇಳಿದ್ರೆ ನೀವು ಅಪ್ಲಿಕೇಶನ್ ಮುಖಾಂತರ ಯಾವ ಅಪ್ಲಿಕೇಶನ್ ಅಂತೇಳಿದ್ರೆ ಆ ಬ್ಯಾಂಕ್ ಅಪ್ಲಿಕೇಶನ್ ಅಂದರೆ ಮೊಬೈಲ್ ಥ್ರೂನೇ ಕರೆಂಟ್ ಅಕೌಂಟ್ಸನ್ನು ಇದುವರೆಗೂ ಯಾವ ನೀವು ಸೇವಿಂಗ್ಸ್ ಅಕೌಂಟನ್ನು ಅಲ್ಲಿ ಓಪನ್ ಮಾಡ್ಕೋಬೋದಿತ್ತು ಬಟ್ ಇವಾಗ ಕರೆಂಟ್ ಅಕೌಂಟನ್ನು ಕೂಡ ನೀವು ಮೊಬೈಲ್ ಥ್ರೂನೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು ಆ ಸೌಲಭ್ಯವನ್ನು ಕೊಟ್ಟಿರುವ ಬ್ಯಾಂಕ್ ಯಾವುದು ಅಂತ ಹೇಳಿದ್ರೆ ಇಂಡಸ್ ಇಂಡ್ ಬ್ಯಾಂಕ್ ಇಂಡಸ್ ಇಂಡ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇದರ ಕೇಂದ್ರ ಕಚೇರಿ ಪುಣೆ ಪ್ರಸ್ತುತ ಇದರ ಸಿ ಇವ ಅಧ್ಯಕ್ಷರು ಅಂತೇಳಿದ್ರೆ ಸುಮಂತ್ ಸುಮಂತ್ ಕಟ್ವಾಲಿರಿಯ ಸುಮಂತ್ ಕಟವಾಲಿಯಾ ಪ್ರಶ್ನೆ ನಾಲ್ಕು ಇತ್ತೀಚೆಗೆ ಬಿಡುಗಡೆಯಾದ ಕೋವಿಡ್ ನೈನ್ಟೀನ್ ನಿರ್ವಹಣಾ ಸೂಚ್ಯಂಕದಲ್ಲಿ ಯಾರು ಅಗ್ರ ಸ್ಥಾನದಲ್ಲಿದ್ದಾರೆ ಪ್ರಶ್ನೆ ನಾಲ್ಕು ಇನ್ನೊಮ್ಮೆ ಅರ್ಥ ಮಾಡ್ಕೊಳ್ಳಿ ಕೋವಿಡ್ ನೈನ್ಟೀನನ್ನು ಕಂಟ್ರೋಲ್ ಮಾಡುವಂತಹ ಒಂದು ಸ್ಥಾನದಲ್ಲಿ ಯಾರು ಮೊದಲನೇ ಸ್ಥಾನದಲ್ಲಿದ್ದಾರೆ ಅಂದರೆ ಈ ಅದಕ್ಕೆ ಇದರ ಒಂದು ಅನ್ನು ರಕ್ಷಿಸುವ ಸಲುವಾಗಿ ಉತ್ತಮ ಆರೋಗ್ಯವನ್ನು ಕೊಡುವುದರ ಸಲುವಾಗಿ ಕೋವಿಡ್ ನೈನ್ಟೀನ ವಿರುದ್ಧ ಹೋರಾಡುವ ಸಲುವಾಗಿ ಯಾರು ಉತ್ತಮ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಸಿ ರಾಜಸ್ಥಾನ ರಾಜಸ್ಥಾನ ಸರ್ಕಾರ ಕೋವಿಡ್ ನೈನ್ಟೀನ್ ಕಂಟ್ರೋಲ್ ಮಾಡುವಲ್ಲಿ ಸಫಲ ಆಗಿದೆ ಸೊ ಅದಕ್ಕೋಸ್ಕರ ಅದು ಅಗ್ರಸ್ಥಾನದಲ್ಲಿದೆ ರಾಜಸ್ಥಾನ ರಾಜಸ್ಥಾನ ನಮ್ಮ ವಾಯುವ್ಯ ಕಡಿಯಲ್ಲಿ ಇರುವಂತಹ ರಾಜ್ಯ ರಾಜಸ್ಥಾನದ ರಾಜಧಾನಿ ಜೈಪುರ್ ಇಲ್ಲಿಯ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ರಾಜ್ಯಪಾಲರು ಕಾಲ್ರಾಜ್ ಮಿಶ್ರಾ ಇಲ್ಲಿ ಮೂರು ಇಂಪಾರ್ಟೆಂಟ್ ಆದಂತಹ ರಾಷ್ಟ್ರೀಯ ಉದ್ಯಾನಗಳು ನವನಗಳು ಅಂದರೆ ನ್ಯಾಷನಲ್ ಪಾರ್ಕ್ಸ್ ರಣತಂಬೋರ್ ಮರುಭೂಮಿ ಅಂದರೆ ಡೆಸರ್ಟ್ ಅಥವಾ ಕಿಯೋಲಾಡಿಯಾ ರಾಷ್ಟ್ರೀಯ ಉದ್ಯಾನವನ ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್ ಈ ಕಿಯೋಲಾಡಿಯಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ರಾಜಸ್ಥಾನದಲ್ಲಿ ಮತ್ತು ಸೌರ ಸ್ಥಾಪನೆಯಲ್ಲಿ ಅಂದರೆ ಸೋಲಾರ್ ಇನ್ಸ್ಟಾಲೇಷನ್ಸ್ ಅದರಲ್ಲೂ ಕೂಡ ರಾಜಸ್ಥಾನ ಮುಂಚೂಣಿಯಲ್ಲಿರುವ ರಾಜ್ಯ ಪ್ರಶ್ನೆ ಇದು ಇತ್ತೀಚೆಗೆ ನಿಧನರಾದ ರೂಪರ್ಟ್ ಹೈನ್ ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು ಪ್ರಶ್ನೆ ಇದು ಇನ್ನೊಮ್ಮೆ ಇತ್ತೀಚೆಗೆ ನಿಧನರಾದ ರೂಪರ್ಟ್ ಹೈನ್ ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು ಉತ್ತರ ಬಿ ಗೀತಾ ರಚನೆಕಾರ ಇವರು ಬ್ರಿಟಿಷ್ ಒಂದು ಸಿಂಗ್ ಸಾಂಗ್ ಕಂಪೋಸರ್ ಆಗಿದ್ದರು ಅಂದರೆ ಹಾಲಿವುಡ್ ಕಡೆಯಿಂದ ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಪ್ರಶ್ನೆ ಆರು ಆಹಾರದ ಪ್ರಯೋಜನಗಳನ್ನು ಉತ್ತೇಜಿಸಲು ಡ್ರೈ ಫಾಸ್ಟಿಂಗ್ ಮಿರಾಕಲ್ ಫ್ರಮ್ ಡಿಪ್ರೈವ್ ಟು ಥೈವ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಪ್ರಶ್ನೆ ಯಾರು ಇನ್ನೊಮ್ಮೆ ಒಬ್ಬ ಲೇಖಕ ಅಥವಾ ಒಬ್ಬ ಪುಸ್ತಕ ಬರಹಗಾರ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅದು ಯಾವುದು ಅಂತ ಹೇಳಿದ್ರೆ ಡ್ರೈ ಫಾಸ್ಟಿಂಗ್ ಮಿರಾಕಲ್ ಫ್ರಮ್ ಡಿಪ್ರೈವ್ ಟು ಥೈವ್ ಈ ಪುಸ್ತಕವನ್ನು ಬರೆದವರು ಯಾರು ಉತ್ತರ ಎ ಲ್ಯೂಕ್ ಕೌಟಿನ್ಹೋ ಲ್ಯೂಕ್ ಹೋ ಈ ಪುಸ್ತಕವನ್ನು ಬರೆದಿದ್ದಾರೆ ಅದು ಡ್ರೈ ಫಾಸ್ಟಿಂಗ್ ಮಿರಾಕಲ್ ಫ್ರಮ್ ಡಿಪ್ರಾವೆ ಟು ಥ್ರೈವ್ ಗೆಳೆಯರೆ ಇಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿದಿನ ವಿಡಿಯೋವನ್ನು ನೋಡಿ ಪ್ರತಿದಿನ ವಿಡಿಯೋವನ್ನು ನೋಡೋದ್ರಿಂದ ನಿಮಗೆ ಪ್ರತಿದಿನ ನಾನು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಸೊ ನಿಮ್ಗೆ ಅದು ಆಗಿ ಡೈಲಿ ವಿಡಿಯೋಗಳನ್ನು ನೋಡೋದ್ರಿಂದ ನಿಮಗೆ ಅತ್ಯುತ್ತಮವಾದ ಜ್ಞಾನ ಸಂಪಾದನೆ ಅಥವಾ ಗೌರ್ಮೆಂಟ್ ಎಕ್ಸಾಮ್ಸಿಗೆ ಬೇಕಾದಂತಹ ತಯಾರಿ ಈ ವಿಡಿಯೋದರ ಮೂಲಕ ಮಾಡ್ಕೋಬೋದು ನಾವು ಪ್ರತಿದಿನ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ಪ್ರಶ್ನೆ ಮಾಜಿ ಕ್ರಿಕೆಟಿಗ ರಿಯಾಜ್ ಶೇಖ್ ಯಾವ ದೇಶದಲ್ಲಿ ಮೃತ ಮೃತಪಟ್ಟಿದ್ದಾರೆ ಪ್ರಶ್ನೆ ಹೇಳೋ ಇನ್ನೊಮ್ಮೆ ಮಾಜಿ ಕ್ರಿಕೆಟಿಗ ರಿಯಾಜ್ ಶೇಖ್ ಯಾವ ದೇಶದಲ್ಲಿ ಮೃತಪಟ್ಟಿದ್ದಾರೆ ಉತ್ತರ ಸಿ ಪಾಕಿಸ್ತಾನ ಸೊ ಪಾಕಿಸ್ತಾನ ನಮ್ಮ ವಾಯುವ ಗಡಿಯಲ್ಲಿರುವಂಥ ದೇಶ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಸೊ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಒಂದು ಗಡಿರೇಖೆಯನ್ನು ಏನಂತ ಕರೀತಾರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆಯನ್ನು ರೆಡ್ ಕ್ಲಿಫ್ ಅಂತ ಕರೀತಾರೆ ಪ್ರಶ್ನೆ ಎಂಟು ಇತ್ತೀಚೆಗೆ ನ್ಯಾಷನಲ್ ಫರ್ಟಿಲೈಸರ್ ಲಿಮಿಟೆಡ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾ ವ್ಯವಸ್ಥಾಪಕ ನಿರ್ದೇಶಕರು ಯಾರು ಪ್ರಶ್ನೆ ಎಂಟು ಇನ್ನೊಮ್ಮೆ ಇತ್ತೀಚೆಗೆ ನ್ಯಾಷನಲ್ ಫರ್ಟಿಲೈಸರ್ ಲಿಮಿಟೆಡ್ ಇದರ ಪ್ರಸ್ತುತ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದವರು ಯಾರು ಉತ್ತರ ಬಿ ವೀರೇಂದ್ರನಾಥ್ ದತ್ ಇವರು ನ್ಯಾಷನಲ್ ಫರ್ಟಿಲೈಸರ್ ಲಿಮಿಟೆಡ್ ಅಂದರೆ ಭಾರತೀಯ ರಸಗೊಬ್ಬರ ಕಂಪನಿ ಇವರು ನ್ಯಾಷನಲ್ ಫರ್ಟಿಲೈಸರ್ ಲಿಮಿಟೆಡ್ ಶ್ರೀ ವೀರೇಂದ್ರನಾಥ್ ದತ್ ಪ್ರಸ್ತುತ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ ಇದು ಒಂದು ಕೇಂದ್ರ ಸರ್ಕಾರ ಸ್ವಾಮ್ಯದ ಕಂಪನಿ ಪ್ರಶ್ನೆ ಒಂಬತ್ತು ಯು ಎನ್ ಎ ಡಿ ಪಿಗಾಗಿ ಬಡವರ ಗುಡ್ವಿಲ್ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ ಪ್ರಶ್ನೆ ಒಂಬತ್ತು ಇನ್ನೊಮ್ಮೆ ಯು ಎನ್ ಎ ಎ ಡಿ ಎ ಪಿಗಾಗಿ ಬಡವರ ಗುಡ್ವಿಲ್ ರಾಯಭಾರಿಯನ್ನಾಗಿ ಯಾರನ್ನು ನೇಮಿಸಲಾಗಿದೆ ಉತ್ತರ ಸಿ ಎಂ ನೇತ್ರಾ ಇವರೇ ನೋಡ್ರಿ ಎಂ ನೇತ್ರಾ ಇವರು ಒಬ್ಬ ಸಲೂನ್ ಮಾಡುವಂತಹ ಮಗಳ ಅವರ ಮಗಳಾಗಿದ್ದು ಇವಳು ತನ್ನ ಮನೆಯಿಂದ ಮತ್ತು ತನ್ನ ಸ್ವಂತ ಐದು ಲಕ್ಷ ರೂಪಾಯಿಗಳ ಒಂದು ಹಣವನ್ನು ಕೋವಿಡ್ ನೈನ್ಟೀನ್ ಪೇಷೆಂಟ್ಸ್ಗೆ ಅಥವಾ ರೋಗಿಗಳಿಗಾಗಿ ತನ್ನ ಒಂದು ಬಡತನದ ನೋವಿನಲ್ಲೂ ಕೂಡ ಆ ಐದು ಲಕ್ಷ ಅಮೌಂಟನ್ನು ಖರ್ಚು ಮಾಡಿದ್ದಾಳೆ ಸೊ ಇವಳಿಗೋಸ್ಕರ ಯುನೈಟೆಡ್ ನೇಷನ್ ಗುಡ್ ವಿಲ್ ಅಂಬಾಸಿಡರ್ ಟು ದಿ ಪುವರ್ ವಿಲ್ ಅಂಬಾಸಿಡರ್ ಟು ಪವರ್ ಅಂತ ಆಯ್ಕೆ ಮಾಡಿದೆ ಅದು ಯಾರು ಅಂತ ಹೇಳಿದ್ರೆ ಎಮ್ ನೇತ್ರ ಇವರು ತಮಿಳುನಾಡಿನವರು ಪ್ರಶ್ನೆ ಹತ್ತು ಇತ್ತೀಚೆಗೆ ಮಾಸ್ಟರ್ ಕಾರ್ಡ್ ಮತ್ತು ವೆಲ್ಡನ್ ಇಂಡಿಯಾ ಎರಡೂ ಸೇರಿ ಯಾವ ಬ್ಯಾಂಕ್ ಡಿಜಿಟಲ್ ಪಾಯಿಂಟ್ ಆಫ್ ಸೇಲ್ ಪರಿಹಾರವನ್ನು ಸಾಫ್ಟ್ ಪಿ ಓ ಎಸ್ ಪಿ ಓ ಎಸ್ ಅನ್ನು ಪ್ರಾರಂಭಿಸಿತು ಪ್ರಶ್ನೆ ಹತ್ತು ಇನ್ನೊಮ್ಮೆ ಮಾಸ್ಟರ್ ಕಾರ್ಡ್ ಮತ್ತು ವೈಲ್ಡ್ಲೈನ್ ಇಂಡಿಯಾ ಇವೆರಡೂ ಸೇರಿ ಒಂದು ಡಿಜಿಟಲ್ ಪಾಯಿಂಟ್ ಆಫ್ ಸೇಲ್ ಪರಿಹಾರವನ್ನು ಪಿ ಒ ಪ್ರಾರಂಭಿಸಿತು ಪ್ರಾರಂಭಿಸಿತ್ತು ಪಿ ಒ ಎಸ್ ಅಂತ ಹೇಳಿದ್ರೆ ಪಾಯಿಂಟ್ ಆಫ್ ಸೇಲ್ ಏನು ಪಾಯಿಂಟ್ ಆಫ್ ಸೇಲ್ ಅಂತ ಹೇಳಿದ್ರೆ ನೀವು ಯಾವುದಾದ್ರೂ ಒಂದು ಮಾಲ್ಸಿಗೆ ಅಥವಾ ಎಲ್ಲಾದರೂ ಹೋಗ್ತಿರಲ್ಲೋ ಅಲ್ಲಿ ನಿಮ್ಮ ಕಾರ್ಡನ್ನ ಕೊಡ್ತೀರಾ ಅವ್ರು ಸ್ವೈಪ್ ಮಾಡ್ತಾರೆ ಆ ಸ್ವೈಪ್ ಮಾಡೋ ಮಿಷಿನನ್ನು ಏನಂತ ಹೇಳ್ತೀವಂದ್ರೆ ಪಾಯಿಂಟ್ ಆಫ್ ಸೇಲ್ ಅಂತ ಹೇಳ್ತೀವಿ ಅದನ್ನು ಇತ್ತೀಚೆಗೆ ಶುರು ಮಾಡಿದವ್ರು ಯಾರು ಅಂತ ಯಾವ ಬ್ಯಾಂಕ್ ಅಂತ ಹೇಳಿದರೆ ಉತ್ತರ ಬಿ ಆ್ಯಕ್ಸಿಸ್ ಬ್ಯಾಂಕ್ ಆ್ಯಕ್ಸಿಸ್ ಬ್ಯಾಂಕ್ ಇದು ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತ್ ಇದರ ಕೇಂದ್ರ ಕಚೇರಿ ಮುಂಬೈ ಇದರ ಪ್ರಸ್ತುತ ಸಿ ಇ ಒ ಅಥವಾ ಮೇ ಮೇನ್ ಅಧಿಕಾರಿ ಯಾರು ಅಂತ ಹೇಳಿದ್ರೆ ಅಮಿತಾಬ್ ಚೌಧರಿ ಪ್ರಸ್ತುತ ಆಕ್ಸಿಸ್ ಬ್ಯಾಂಕಿನ ಮುಖ್ಯ ಅಧಿಕಾರಿ ಯಾರು ಅಂತ ಹೇಳಿದ್ರೆ ಅಮಿತಾಬ್ ಚೌಧರಿ ಪ್ರಶ್ನೆ ಹನ್ನೊಂದು ಮೇಘ ಸಂದೇಶ್ ಆ್ಯಪನ್ನು ಯಾವ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಪ್ರಶ್ನೆ ಹನ್ನೊಂದು ಇಂಪಾರ್ಟೆಂಟ್ ಕೇಳಿದರೆ ಇದನ್ನು ನೀಟಾಗಿ ಕೇಳ್ಕೊಳ್ಳಿ ಇದು ಆಲ್ಮೋಸ್ಟ್ ಬರುವ ಸಾಧ್ಯತೆ ಇದೆ ಎಕ್ಸಾಮ್ಸಿಗೆ ಮೇಘ್ ಸಂದೇಶ್ ಅನ್ನುವ ಆ್ಯಪನ್ನು ಯಾವ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಉತ್ತರ ಎ ಕರ್ನಾಟಕ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮೇಘ್ ಸಂದೇಶ್ ಆ್ಯಪನ್ನು ಬಿಡುಗಡೆ ಮಾಡಿದೆ ಈ ಮೇಘ್ ಸಂದೇಶ್ ಆ್ಯಪ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ಆಸುಪಾಲಿಸಿನಲ್ಲಿ ಆಗುವಂತಹ ಮೂಡಕವಿದ ವಾತಾವರಣ ಅಥವಾ ಸುಂಟರ ಗಾಳಿಗಳು ಅಥವಾ ಮಳೆ ಮಾರುತಗಳು ಅದರ ಬಗ್ಗೆ ಮಳೆಯ ಬಗ್ಗೆ ಮಿಂಚು ಗುಡುಗಳ ಬಗ್ಗೆ ಅಥವಾ ಚಂಡಮಾರುತಗಳ ಬಗ್ಗೆ ಇದರೆಲ್ಲವುಗಳ ಬಗ್ಗೆ ಅಥವಾ ಪ್ರಕೃತಿ ಅಸಮತೋಲನದ ಬಗ್ಗೆ ಒಂದು ಇನ್ಫಾರ್ಮೇಷನ್ನು ಕೊಡುವಂತಹ ಆ್ಯಪ್ ಆಗಿದೆ ಅದನ್ನು ತಯಾರು ಯಾವುದು ಅಂತ ಹೇಳಿದ್ರೆ ನಮ್ಮ ರಾಜ್ಯ ಕರ್ನಾಟಕ ಸೊ ಕರ್ನಾಟಕದ ರಾಜಧಾನಿ ಬೆಂಗಳೂರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ರಾಜ್ಯಪಾಲರು ವಾಜುಭಾಯಿ ವಾಲಾ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಪರ್ವತ ಇರುವುದು ಮಧುಗಿರಿಯಲ್ಲಿ ಅದು ಕರ್ನಾಟಕದಲ್ಲಿ ಏಷ್ಯಾದ ಅತಿ ದೊಡ್ಡ ಏಷ್ಯಾದಲ್ಲಿ ಅತಿ ದೊಡ್ಡ ಅಂತ ಏಕಶಿಲೆ ಪರ್ವತ ಮಧುಗಿರಿಯಲ್ಲಿದೆ ಇಲ್ಲಿಯ ಬುಡಕಟ್ಟು ಜನಾಂಗ ಸೋಲಿಗರು ಇಲ್ಲಿಯ ಬುಡಕಟ್ಟು ಜನಾಂಗ ಸೋಲಿಗರು ಭಾರತದ ಅತಿ ಎತ್ತರದ ಜಲಪಾತ ಕುಂಚಿಕಲ್ ಫಾಲ್ಸ್ ಕುಂಚಿಕಲ್ ಫಾಲ್ಸ್ ಅಂತ ಹೇಳ್ತೀವಿ ಇದು ಸಹ್ಯಾದ್ರಿ ಒಂದು ಬೆಟ್ಟದಲ್ಲಿದೆ ಇದು ಕುಂಚಿಕಲ್ ಫಾಲ್ಸ್ ಏನಾಗಿದೆ ಅಂತೇಳಿದರೆ ಭಾರತದ ಅತಿ ಎತ್ತರವಾದ ಜಲಪಾತ ಪ್ರಶ್ನೆ ಹನ್ನೆರಡು ಪಿ ಪಿ ಇ ಅಂದರೆ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಧರಿಸುವವರಿಗೆ ಬೆವರು ನಿವಾರಿಸಲು ಸುಮೇರು ಪಿ ಎ ಸಿ ಎಸ್ ಸಾಧನವನ್ನು ಅಭಿವೃದ್ಧಿಪಡಿಸಿದವರು ಯಾರು ಪ್ರಶ್ನೆ ಹನ್ನೆರಡು ಇನ್ನೊಮ್ಮೆ ಇವಾಗಲೇ ನೋಡಿದ್ರೆ ಕೋವಿಡ್ ನೈನ್ಟೀನ್ ಒಂದು ಈ ಯಾರು ಕಸ್ಟಮರ್ಸ್ ಸಾರಿ ಒಂದು ಪೇಷಂಟ್ಸ್ನ ಕೋವಿಡ್ ನೈನ್ಟೀನ್ ಬಂದಿರುವಂತಹ ಪೇಷಂಟ್ಸನ್ನು ನೀವು ಟ್ರೀಟ್ ಮಾಡಬೇಕು ಅಂತೇಳಿದ್ರೆ ಡಾಕ್ಟರ್ಸು ಅವರ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟನ್ನು ಧರಿಸ್ತಾರೆ ಆ ಎಕ್ವಿಪ್ಮೆಂಟ್ ಏನಾಗ್ತದೆ ಅಂತೇಳಿದ್ರೆ ತುಂಬ ಬೆವರು ಬಂದ್ಬಿಟ್ಟು ಅವರಿಗೆ ಕರ್ತವ್ಯವನ್ನು ನೀವು ನಿವಾರಿಸೋ ಕರ್ತವ್ಯವನ್ನು ಮಾಡಲಿಕ್ಕೆ ತುಂಬ ಅಡ್ಡಿಪಡಿಸುವಂತಹ ಒಂದು ಇರಿಟೇಟಿಂಗ್ ಮನೋಭಾವವನ್ನು ತರುವಂತಹ ಕೆಲಸ ಆಗ್ತಾ ಇತ್ತು ಸೊ ಈ ಪಿ ಪಿ ವನ್ನು ಇನ್ನೊಂದು ಸಂಸ್ಥೆ ಬಿಡುಗಡೆ ಮಾಡಿದೆ ಅದು ಡಿ ಆರ್ ಡಿ ಒ ಡಿ ಆರ್ ಡಿ ಒ ಸಂಸ್ಥೆ ಏನಂತೇಳಿದ್ರೆ ಬೆವರು ನಿವಾರಿಸಲು ಬೆವರು ಇಲ್ಲದೇ ಇರುವಂತಹ ಒಂದು ಕೋಟ್ಸನ್ನು ಅಥವಾ ಒಂದು ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟನ್ನು ಬಿಡುಗಡೆ ಮಾಡಿದೆ ಯಾವ ಸಂಸ್ಥೆ ಅಂತೇಳಿದ್ರೆ ಡಿ ಆರ್ ಡಿ ಒ ಏನು ಡಿ ಆರ್ ಡಿ ಒ ಅಂತ ಹೇಳಿದ್ರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಸೋ ಈ ಸಂಸ್ಥೆ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇದೆ ಪ್ರಸ್ತುತ ಇದರ ಪ್ರ ಅಧ್ಯಕ್ಷರು ಡಿ ಆರ್ ಡಿ ಒ ಅಧ್ಯಕ್ಷರು ಜಿ ಸತೀಶ್ ರೆಡ್ಡಿ ಜಿ ಸತೀಶ್ ರೆಡ್ಡಿ ಇದರ ಒಂದು ದೇಹಕ್ಕೆ ಡಿ ಆರ್ ಡಿ ಒ ದೇಹಕ್ಕೆ ಸ್ಟ್ರೆಂತ್ ಒರಿಜಿನ್ ಇನ್ ಸೈನ್ಸ್ ಪ್ರಶ್ನೆ ಹದಿಮೂರು ಇತ್ತೀಚೆಗೆ ಐದನೇ ಹೆಚ್ಚು ಪ್ರಭಾವಿತ ಕೋವಿಡ್ ಆಗಿ ಮಾರ್ಪಿಟ್ಟ ದೇಶ ಯಾವುದು ಪ್ರಶ್ನೆ ಹದಿಮೂರು ಇನ್ನೊಮ್ಮೆ ಇಡೀ ಪ್ರಪಂಚದಲ್ಲಿಯೇ ಐದನೇ ಸ್ಥಾನಕ್ಕೆ ಬಂದಂತಹ ಕೋವಿಡ್ ನೈನ್ಟೀನ್ ಕೋವಿಡ್ ನೈನ್ಟೀನ್ ಒಂದು ಸಂಖ್ಯೆಗಳಲ್ಲಿ ಅಂಕಿ ಸಂಖ್ಯೆಗಳಲ್ಲಿ ಕೋವಿಡ್ ನೈನ್ಟೀನ್ ಹರಡಿರುವಂತಹ ದೇಶದಲ್ಲಿ ಐದನೇ ಸ್ಥಾನ ದೇಶ ಯಾವುದು ಉತ್ತರ ನಮ್ಮ ಭಾರತ ಸೊ ಗೆಳೆಯರೆ ದಯವಿಟ್ಟು ಇದನ್ನು ಆಲ್ಮೋಸ್ಟ್ ಪರ್ಸನ್ ಪ್ರೊಟೆಕ್ಟಿವ್ ಪಕ್ ಇಕ್ವಿಪ್ಮೆಂಟನ್ನು ವಿಯರ್ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಪ್ರಶ್ನೆ ಹದಿನಾಲ್ಕು ಇತ್ತೀಚಿನ ವರದಿಯ ಪ್ರಕಾರ ಎರಡು ಸಾವಿರದ ಹನ್ನೆರಡು ಹತ್ತೊಂಬತ್ತರ ನಡುವೆ ಭಾರತದಲ್ಲಿ ಎಷ್ಟು ಹುಲಿಗಳು ಸಾವನ್ನಪ್ಪಿದೆ ಪ್ರಶ್ನೆ ಹದಿನಾಲ್ಕು ಇನ್ನೊಮ್ಮೆ ಇತ್ತೀಚಿನ ವರದಿಯ ಪ್ರಕಾರ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತರ ನಡುವೆ ಭಾರತದಲ್ಲಿ ಎಷ್ಟು ಹುಲಿಗಳು ಸಾವನ್ನಪ್ಪಿದೆ ಉತ್ತರ ಬಿ ಏಳ್ನೂರ ಐವತ್ತು ಒಟ್ಟು ಏಳ್ನೂರ ಐವತ್ತು ಹುಲಿಗಳು ಏಳು ವರ್ಷಗಳ ನಡುವೆ ಸಾವನ್ನಪ್ಪಿವೆ ಸೊ ಇನ್ನೊಂದಿಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ರಾಜ್ಯ ಮಧ್ಯಪ್ರದೇಶ ಮಧ್ಯಪ್ರದೇಶ ರಾಜ್ಯ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ರಾಜ್ಯ ಎರಡನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕವಿದೆ ಪ್ರಶ್ನೆ ಹದಿನೈದು ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಎಂ ಓ ಯು ಮಾನಿಟರಿಂಗ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ ಪ್ರಶ್ನೆ ಹದಿನೈದು ಇನ್ನೊಮ್ಮೆ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಎಂ ಒ ಯು ಮೆಮೋರಿಯಂ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಿವಿ ಮಾನಿಟರಿಂಗ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ ಉತ್ತರ ಬಿ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ರಾಜಧಾನಿ ಲಖನೌ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಜ್ಯಪಾಲರು ರಾಮಾನಾಯಕ್ ಭಾರತದ ನದಿಗಳಾದ ಪ್ರಮುಖ ನದಿಗಳಾದ ಯಮುನಾ ಗಂಗಾ ಮತ್ತು ಸರಸ್ವತಿ ನದಿಗಳು ಒಂದು ಸಿಟಿಯಲ್ಲಿ ಭೇಟಿಯಾಗುತ್ತವೆ ಅದು ಯಾವ ಸಿಟಿ ಅಂತ ಹೇಳಿದ್ರೆ ಅಲಹಾಬಾದ್ ಅದನ್ನು ನಾವು ಸಂಗಮ ಸಿಟಿ ಅಂತ ಹೇಳ್ತೀವಿ ಕುಂಭಮೇಳ ನಡುವುದು ಕೂಡ ಅಲಹಾಬಾದ್ ನಗರದಲ್ಲೇ ಇಲ್ಲಿ ತಾಜ್ಮಹಲ್ ಇದೆ ಅದು ಗೊತ್ತಿರೋ ವಿಚಾರ ಆದರೆ ತಾಜ್ಮಹಲ್ ಇರುವುದು ಯಮುನಾ ನದಿಯ ದಂಡೆಯ ಮೇಲೆ ಇದು ತುಂಬ ಜೊತೆ ಕೇಳಿದ್ದಾನೆ ತಾಜ್ಮಹಲ್ ಇರುವುದು ಎಲ್ಲಿ ಅಂತ ಹೇಳ್ಬಿಟ್ಟು ತಾಜ್ಮಹಲ್ ಇರುವುದು ಯಮುನಾ ನದಿಯ ದಂಡೆಯ ಮೇಲೆ ಆಮೇಲೆ ಇನ್ನೊಂದು ಒಳ್ಳೆಯ ಇಂಪಾರ್ಟೆಂಟ್ ಅಥವಾ ಕ್ವೆಶನ್ ಅಂತ ಹೇಳಿದ್ರೆ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಉತ್ತರ ಪ್ರದೇಶ ರಾಜ್ಯ ಅತಿ ಹೆಚ್ಚು ಗಡಿಗಳನ್ನು ಹೊಂದಿರುವಂತಹ ರಾಜ್ಯ ತನ್ನ ನೆರೆಯ ರಾಜ್ಯಗಳು ಒಟ್ಟು ಏಳು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಗೆಳೆಯರೆ ಖಂಡಿತವಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರೆಯದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಮರೆಯದೇ ಶೇರ್ ಕೂಡ ಮಾಡಿ ಧನ್ಯವಾದಗಳು